ಎನ್ಐ ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಕ್ರಿಸ್ಮಸ್ ಹಬ್ಬದ ನಿಮಿತ್ತ ಹುಬ್ಬಳ್ಳಿ ತಾಲೂಕಿನ ಬಾಪೂಜಿ ಕಾಲೋನಿ ಆನಂದ ನಗರದ ಓಶಿಯಾ ಚರ್ಚ್ನಲ್ಲಿ ದಿನಾಂಕ 25/12/2023 ಕ್ರಿಸ್ಮಸ್ ಆಚರಣೆ ಹಮ್ಮಿಕೊಂಡಿದ್ದು, ಓಶಿಯಾ ಸಭೆಯ ಸಭಾಪಾಲಕರಾದ ರೆವರೆಂಡ್ ರಿಚರ್ಡ್ ಸೋನಗರ್ ಅವರ ನೇತೃತ್ವದಲ್ಲಿ ಅನೇಕ ಅತಿಥಿಗಳು ಆಗಮಿಸಿದ್ದು, ಉದ್ಯಮಿ ನಾಗರಾಜ್ ಹಿರೇಮಠ್, ಸಮತಾಸೇನಿ ಸಂಘಟನೆ ಅಧ್ಯಕ್ಷರು ಗುರುನಾಥ್ ಉಳ್ಳಿಕಾಶಿ, ಜೆಡಿಎಸ್ ಮುಖಂಡ ಗುರುನಾಥ್ ಉಳ್ಳಾಗಡ್ಡಿ ಹಾಗೂ ಅಡ್ವೊಕೇಟ್ ಪ್ರಕಾಶ್, ಜಾತ್ಯತೀತ ಜನತಾದಳದ ಉಪಾಧ್ಯಕ್ಷರಾಗಿರುವ ಗಂಗಾಧರ ಪೆರೂರ್ ಇವರುಗಳು ಆಗಮಿಸಿದ್ರು ಮತ್ತು ಕ್ರಿಸ್ಮಸ್ ಹಬ್ಬದ ನಿಜವಾದ ಸತ್ಯಾಂಶ ಏನು ಮತ್ತು ಯಾಕೆ ಈ ಹಬ್ಬವನ್ನು ಆಚರಿಸ್ತಾರೆ ಎನ್ನುವುದನ್ನು ವಿವರವಾಗಿ ಯೇಸುವಿನ ಕುರಿತು ಸಭಾಪಾಲಕರು ಸಾರಿ ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಅಧಿಕ ಜನರು ಭಾಗಿಯಾಗಿದ್ದು ಶಾಂತಿ ಮತ್ತು ಸೌಹಾರ್ದತೆಯಿಂದ ಪೊಲೀಸ್ ವೃಂದದವರ ರಕ್ಷಣೆಯಲ್ಲಿ ಕಾರ್ಯಕ್ರಮವು ಜರುಗಿತು. ಯಾರಾದರೂ ಬಂದು ನಿಮಗೆ ಕ್ರೈಸ್ತ ಧರ್ಮಕ್ಕೆ ಸೇರಿ ಅಂತಂದ್ರೆ ದಯಮಾಡಿ ಸೇರಬೇಡಿ ಪ್ರಿಯರೇ. ಕ್ರಿಸ್ತನ ನಿಂಬಾಲಿಸ್ರಿ, ಆತನ ತತ್ವಗಳನ್ನು ನಿಂಬಾಲಿಸ್ರಿ, ಧರ್ಮಕ್ಕೆ ಸೇರಿದ್ರೆ. ಯಾಕೆ ಅಂತಂದ್ರೆ ಯೇಸು ಸ್ವಾಮಿ ಇಡೀ ಸತ್ಯದಿಂದ ಬಂದು, ನಾನು ಎಷ್ಟೋ ಸಾರಿ ಓದಿದ್ದೇನೆ, ಯೇಸು ಸ್ವಾಮಿ ಧರ್ಮ ಮಾಡಲಿಕ್ಕೆ ಬಂದಿಲ್ಲ, ಯೇಸು ಸ್ವಾಮಿ ಪ್ರೀತಿ ತೋರಿಸಲಿಕ್ಕೆ ಬಂದಿದ್ದಾನೆ. ಅದೇ ನನ್ನ ಸತ್ಯದಿಂದ ಹೇಳುತ್ತದೆ. ಅದೇ ನನ್ನ ಸತ್ಯದಿಂದ ದಿವಸ ಒಂದು ಮಗು ಇಲ್ಲಿ ಬಂದಿತ್ತು ಪ್ರಿಯರ, ಸಹನ ಅಂತ ಹೇಳಿ. ಆಕೆ ಮೊದಲನೇ ಸಾರಿಗೆ ಕರ್ಕೊಂಡು ಬಂದಾಗ ಆಕೆ ಮುಖಗಳು ಬಾತು ಹೋಗಿತ್ರಿ, ಕಾಲುಗಳು ಬಾತು, ಕೈಗಳೆಲ್ಲ ಬಾತಿ ಹೋಗಿ ಆ ಮುಖವು ದೇಹ ಎಲ್ಲ ಬಿದ್ದಂತ ಮಾತೇನಂತಂದ್ರೆ, ತಂದೆ ಅವ್ರು ಏನ್ ಮಾಡ್ತಾ ಇದ್ರು, ಅವ್ರ ಗಣ್ಯರು ಅವರನ್ನು ಕ್ಷಮಿಸುವಂತೆ ಹೇಳಿದರು, ನಮ್ಮ ಯೇಸು ಸ್ವಾಮಿ ಮಾತ್ರ ಪ್ರಿಯರ. ಇದೇ ಕ್ರಿಸ್ಮಸ್ ಹಬ್ಬವಾಗಿದೆ. ಒಬ್ಬ ಒಳ್ಳೆಯ ಮಾನವನಾಗಿ ಬದುಕಿದೆ. ಇದಕ್ಕಿಂತ ಅಧಿಕವಾಗಿ ಕ್ರಿಸ್ಮಸ್ ಇದಂತ ಮಾತೇನಂತಂದ್ರೆ, ತಂದೆ ಅವ್ರು ಏನ್ ಮಾಡ್ತಾ ಇದ್ರು, ಅವ್ರ ಗಣ್ಯರು ಅವರನ್ನು ಕ್ಷಮಿಸುವಂತೆ ಹೇಳಿದರು, ನಮ್ಮ ಯೇಸು ಸ್ವಾಮಿ ಮಾತ್ರ ಪ್ರಿಯರ. ಇದೇ ಕ್ರಿಸ್ಮಸ್ ಹಬ್ಬವಾಗಿದೆ. ಒಬ್ಬ ಒಳ್ಳೆಯ ಮಾನವನಾಗಿ ಬದುಕ ಒಂಥರ ದೇವಕಣ್ಣ ಕಾಣ್ತಾ ಇದ್ದೀನಿ. ಒಂದ್ 15 ದಿವಸ ಬೆಳಕಿಲ್ಲ ಏನಿಲ್ಲ. ಅಂತ ಸಂದರ್ಭದಾಗ ನಾ ಮಾಕಲ್ ಪಸ್ ಕಡೆ ಹೋದ್ರೆ ನನ್ಗೇನೆ ಇಂಥ ಪರಿಸ್ಥಿತಿ ಐತಿ, ನಾ ಎಷ್ಟು ಚೆಕಪ್ ಮಾಡಿದ್ರು ಆರಾಮಾಗ್ತಾ ಇಲ್ಲ ಅಂದಾಗ ಅವ್ರು ನನ್ನ ಮುಟ್ಟಿ ಪ್ರೇಯರ್ ಮಾಡಿದ್ರು. ಆ ಪ್ರೇಯರ್ ಮಾಡಿದ ತಕ್ಷಣ ಆ ನನ್ನ ಗಣಕಾರಿಗಳು ಮೆಚ್ಚಿ, ಈ ನಮ್ಮ ಚರ್ಚ್ ಏನಿದೆಯಲ್ಲ ರಿಚಿ ಪಾಸ್ ಚರ್ಚ್, ತಿಂಗಳಿಗೊಂದು ಸಲ ಈ ಸಭೆದಾಗ ಎಷ್ಟು ಜನ ಎಲ್ಲರೂ ಕೂಡ ಒಂದು ತಿಂಗಳಿಗೆ ಬಾಳೆಹಣ್ಣು ಇರ್ಬೋದು, ಒಂದು ಸ್ವೀಟ್ ಆಗಿರ್ಬೋದು, ಪ್ರತಿ ತಿಂಗಳ ಈ ಚರ್ಚ್ಗೆ ನಾ ಏನಾದರೂ ಕೊಡ್ಬೇಕಂತೇಳಿ ನಾನು ಭಾವಿಸುತ್ತಿದ್ದೇನೆ. ಒಂದು ದಿವಸ ಹಬ್ಬದ ಕ್ರಿಸ್ಮಸ್ ಹಬ್ಬದ ಅಂಗವಾಗಿ ಇವತ್ತಿನಲ್ಲಿ ಆತನ ಒಂದು ಕೃಪೆಯಿಂದ ಬೇರೆ ಒಂದು 2000 ಹಿಂದೆ ಆತ ಜನಿಸಿದ ಆ ಒಂದು ಸಂತೋಷ, ಆ ಒಂದು ಆನಂದ ನಾವೆಲ್ಲರೂ ಕೂಡಿ ಒಂದು ಆಚರಣೆ ಮಾಡೋದಕ್ಕೆ ಇಲ್ಲಿ ಬಂದಿದ್ದೀವಿ ಬೇರೆ. ಆತ ಅವತ್ತು 2000 ಜನಿಸಿದ್ದಿಲ್ಲ ಅಂದ್ರೆ ನಾವಿಲ್ಲಿ ಹೊಟ್ಟೆ ನಾವು ಹೊರದಾಗಿ ಕೂಡಕ್ಕೆ ನಮ್ಗೆ ಆಗ್ತಿದ್ದಿಲ್ಲ ಬೇರೆ. ಇವತ್ತು ಆ ಒಂದು ಸಂತೋಷ, ಆ ಒಂದು ಆನಂದ ನಾವೆಲ್ಲರೂ ಒಟ್ಟಾಗಿ